ಆಕಾಶವಾಣಿ ಕಲಿಯೋಣ ನಲಿವಿನಲ್ಲಿ ನಲಿಯೋಣ ಕಲಿಕೆಯಲ್ಲಿ ಕಲಿಯುತ್ತಾ ನಲಿಯೋಣ ಸರಣಿ ಕಾರ್ಯಕ್ರಮ ಪರಿಸರ ಪಾಠ ಕೆಲಸ ರಚನೆ ಮತ್ತು ಪ್ರಸ್ತುತಿ ಕೋಲಾರದ ಜಿಎಲ್ಪಿಎಸ್ ಅಂಬೇಡ್ಕರ್ ನಗರದ ಶಿಕ್ಷಕರಾದ ಬಿಎಸ್ ಗೋಪಿನಾಥ ಪ್ರಾಯೋಜಕರು ಡಿಎಸ್ಇಆರ್ಟಿ ಏನಾನು ನಮ್ಮಾಡು ಕೈಗೆ ದೊರ ತುಜ್ಜುಗವ ನಾನೇನು ಹುಲು ಕಡ್ಡಿ ಎಂಬ ನುಡಿಬೇಡ ಹೀನ ಮಾವುದು ಮಿಲ್ಲ ಜಗದ ಗುಡಿ ಯೂಳುಗದಿ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ ಮುದ್ದು ಪುಟಣಿಗಳೇ ಇದು ಮಂಕುತಿಮ್ಮನ ಕಗ್ಗದಲ್ಲಿ ಬರೋ ಒಂದು ಅದ್ಭುತವಾದ ಕಗ್ಗದ ಸಾಲುಗಳು ಇಂಥ ಸಾಲುಗಳನ್ನು ನಿಮ್ಮ ಬಳಿ ಹಂಚಿಕೊಳ್ಳೋದು ನಿಮ್ಮ ಗೆಳೆಯ ರೇಡಿಯೋ ರಂಗಣ್ಣನ ಪ್ರತಿನಿತ್ಯದ ಪ್ರೀತಿಯ ಕೆಲಸ ಏನಾದರೊಂದು ಕೆಲಸ ಅಂದರೆ ಕೈಗೆ ಸಿಕ್ಕ ಕೆಲಸ ಮಾಡ್ತೀರು ಅಂತ ಹೇಳೋ ಈ ಕಗ್ಗದಲ್ಲಿ ಕೆಲಸದ ಬಗ್ಗೆ ಹೇಳಿರೋ ಕಗ್ಗದ ಭಾವಾರ್ಥಗಳನ್ನು ನೀವು ನಿಮ್ಮ ಮನೆಯ ಹಿರಿಯರ ಹತ್ರನೋ ಅಥವಾ ಫ್ರೆಂಡ್ಸ್ ಹತ್ರನೋ ಅಥವಾ ಶಿಕ್ಷಕರ ಹತ್ರನೋ ಹೀಗೆ ಬಲ್ಲವರಿಂದ ಕೇಳಿ ತಿಳ್ಕೊಳ್ಳಿ ಇದು ಈ ನಿಮ್ಮ ರೇಡಿಯೋ ರಂಗಣ್ಣ ನಿಮಗೆ ಕೊಡ್ತಿರೋ ಇವತ್ತಿನ ಮೊದಲ ಕೆಲಸ ಅದ್ಯಾಕೆ ನಾನು ಕೆಲಸ ಅಂದ ತಕ್ಷಣ ಎಲ್ಲರೂ ರೇಡಿಯೋ ಮುಂದೆ ಕೂತಿರೋರು ಮುಖ ಮುಖ ನೋಡ್ಕೋತಿದ್ದೀರಾ ಯಾಕೆ ಏನಾಯ್ತು ಓಹೋಹೋ ರಂಗಣ್ಣ ಈಗಾಗಲೇ ಕೈ ತುಂಬ ಹತ್ತಾರು ಕೆಲಸ ಇದೆ ಅಂತಿದ್ದೀರಾ ಹೇಗೂ ನಿಮಗೀಗಾಗಲೇ ಸಮಯನ ಹೇಗೆ ಯೋಗ್ಯ ರೀತಿಯಲ್ಲಿ ಬಳಸ್ಕೋಬೇಕು ಅಂತ ಇದೇ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಲ್ಲಪ್ಪ ಆ ಥರ ನೀಟಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಕೆಲಸಕ್ಕೂ ಸಮಯ ಕೊಟ್ಟು ಮುಗಿಸಿ ಮಾಡ್ತೀರಾ ನೀವು ನನಗೆ ನಂಬಿಕೆ ಇದೆ ಓಹೋ ಪ್ಲ್ಯಾನ್ ಮಾಡಿ ಅಂದರೆ ಅದು ಒಂದು ಕೆಲಸ ಅನ್ಕೋಬೇಡಿ ಹೌದು ಮನೇಲಿ ಆಗಲಿ ಮನೆ ಹೊರಗಡೆ ಆಗಲಿ ಆಫೀಸ್ನಲ್ಲಾಗಲಿ ಅಂಗಡಿ ಮುಂಗಟ್ಟಲ್ಲಾಗಲಿ ಹೀಗೆ ಪ್ರತಿಯೊಂದು ಕಡೆಯೂ ಏನಾದರೂ ಒಂದು ಕೆಲಸ ನಡೀತಾನೇ ಇರುತ್ತೆ ಅನ್ನೋದನ್ನು ನೀವು ಗಮನಿಸಿದ್ದೀರಾ ಅಲ್ವಾ ಮಕ್ಕಳೇ ಆ ಕೆಲಸಗಳು ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಆಗ್ತಾ ಇರುತ್ತೆ ಅನ್ನೋದ್ರ ಜೊತೆಗೆ ಆ ಕೆಲಸಗಳನ್ನ ಯಾರ್ಯಾರು ಮಾಡ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು ಅದಕ್ಕೆ ಅಂತಲೇ ಈ ರೇಡಿಯೋ ರಂಗಣ್ಣ ನಿಮಗೆ ಈ ಕಗ್ಗದ ಸಾಲುಗಳನ್ನ ಹೇಳಿ ಸ್ಫೂರ್ತಿ ತುಂಬಿದ್ದು ಈಗ ಸದ್ಯಕ್ಕೆ ಈ ಮಾತಾಡೋ ಕೆಲಸ ಇಲ್ಲಿ ನಿಲ್ಲಿಸಿ ನನಗೆ ಪ್ರಿಯವಾದ ಕೆಲಸ ಅಂದ್ರೆ ನಿಮ್ಮ ಜೊತೆ ಕಲಿಯೋದು ನಲಿಯೋದನ್ನ ಮುಂದುವರಿಸ್ತಿದ್ದೀನಿ ಅರೆ ಇವತ್ತಿನ ಕಾರ್ಯಕ್ರಮ ಕೂಡ ಇದೆ ಕೆಲಸದ ಬಗ್ಗೆನೆ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೆ ಹಾಗ ಮಾಡೋದ್ರಿಂದ ಏನೇನ್ ಉಪಯೋಗ ಇನ್ನೂ ಜಾಸ್ತಿ ತಿಳ್ಕೊಳ ಇದ್ರ ಬಗ್ಗೆ ಬೇಗ ಬನ್ನಿ ಪುಟಾಣಿಗಳೇ ಇರುವೆ ಇರುವೆ ಕರಿಯ ಇರುವೆ ನಾನು ಜೊತೆಗೆ ಬರುವೆ ಆಡಲಿಕ್ಕೆ ಅಮ್ಮನಿಂದ ಕರಣಿ ಬೆಲ್ಲ ತರುವೆ ಮಳೆಯ ಕಾಲ ಬರುತ್ತಲಿಹುದು ನನಗೆ ಸಮಯವಿಲ್ಲ ಅನ್ನ ಕೂಡಿ ಹಾಕಿ ಇಟ್ಟು ಕರೆಯ ಬರುವೆನಲ್ಲ ನಾಯಿ ಮರಿ ನಿನ್ನ ಜೊತೆಗೆ ಆಡುವೆ ಕುಯಿ ಕುಯಿ ರಾಗ ಕಲಿತು ನಿನ್ನ ಹಾಗೆ ಹಾಡುವೆ ಆಡಲಿಕ್ಕೆ ನನಗೆ ಸಮಯವಿಲ್ಲ ಅನ್ನ ಹಾಕಿದವನ ಮನೆಯ ಕಾಯುತ್ತಿರುವೆನಲ್ಲ ಜೇನುಹುಳುವೆ ಎಲ್ಲಿ ಹೋಗುತ್ತಿರುವೆ ಕರೆದುಕೊಂಡು ಹೋಗು ನಿನ್ನ ಜೊತೆಗೆ ಬರುವೆ ಬನವ ಸುತ್ತಿ ಸುಳಿದು ನಾನು ಜೇನ ನರಸಿ ತರುವೆ ಈಗ ಬೇಡ ಚೈತ್ರ ಬರಲಿ ಆಗ ಕರೆಯ ಬರುವೆ ಕುಹು ಕುಹು ಕೂಗುತ್ತಿರುವ ಮಧುರ ಕಂಠ ಕೋಗಿಲೆ ಎಲೆಯ ಬಲೆಯ ನೆಲೆಯಳಿರಳು ನಾನು ಜೊತೆಗೆ ಬರುವೆ ಕಾಕ ದೃಷ್ಟಿ ತಪ್ಪಿಸಲ್ಕೆ ಹೊಂಚಿನಲ್ಲಿ ಇರುವೆ ಚೈತ್ರ ಕಳೆಯ ಒಂಟಿರುವೆ ಆಗ ಕರೆಯೇ ಬರುವೆ ಯಾರು ಇವರು ನನ್ನ ಕೂಡ ಆಡಲಿಕ್ಕೆ ಒಲ್ಲರು ತಮ್ಮ ತಮ್ಮ ಕೆಲಸದಲ್ಲಿ ವೇಳೆ ಕಳವರೆಲ್ಲರು ಅವರ ಹಾಗೆ ಮೊದಲು ನನ್ನ ಕೆಲಸ ನಾನು ಮಾಡುವೆ ಓದು ಬರಹ ಮುಗಿದ ಬಳಿಕ ಸಮಯ ಉಳಿಯ ಆಡುವೆ ಏನ್ ಪುಟ್ಟ ಯಾಕ ಮಕ್ಕಂದ ಯಾಕೋ ನೀನು ಬರ್ತಾ ತುಂಬಾ ಹಠ ಮಾಡ್ತಿದ್ಯಾ ಚಿನ್ನಿ ಏನಾಯ್ತು ಬಂಗಾರ ಯಾಕೆ ಅಳ್ತಾ ಇದೀಯ ಹೀಗೆ ಮತ್ತೆ ನನ್ನ ಜೊತೆಲಿ ಯಾರು ಆಟಕ್ಕೆ ಬರಲ್ಲ ಅಂತಾರಮ್ಮ ಇನ್ನೇನಮ್ಮ ನೀನಂತೂ ಯಾವಾಗ್ಲೂ ಆಟ ಅಂತಿರ್ತೀಯ ಆದ್ರೆ ಎಲ್ರೂ ಹಾಗೆ ಇರ್ತಾರ ಎಲ್ರೂ ಅವ್ರವ್ರ ಕೆಲಸದಲ್ಲಿ ತೊಡ್ಕೊಂಡಿರ್ತಾರೆ ಪುಟ್ಟ ಬರೀ ಆಟ ಆಡ್ತಿರಲ್ಲ ಗೊತ್ತಾಯ್ತಾ ಅವರೆಲ್ಲ ಏನ್ ಕೆಲಸ ಮಾಡ್ಬೇಕು ಅವರೆಲ್ಲ ಸ್ಕೂಲಿಗೆ ಹೋಗೋ ಹುಡುಗರು ತಾನೆ ಸ್ಕೂಲ್ಗೆ ಹೋಗೋದು ನಿಜ ಸ್ಕೂಲಲ್ಲಿ ಮಿಸ್ ಹೇಳಿದ್ದನ್ನ ಪಾಠ ಓದ್ಕೊಂಡು ಬರ್ಕೊಂಡು ಹೋಮ್ವರ್ಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಮನೇಲೂ ಅಮ್ಮಂಗೆ ಸಹಾಯ ಮಾಡಬೇಕು ಮನೇಲಿ ದೊಡ್ಡವ್ರು ಇರ್ತಾರಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅಕ್ಕಪಕ್ಕದವ್ರು ಏನಾದ್ರು ಹೇಳಿದ್ರೆ ಅವ್ರಿಗೂ ಸಹಾಯ ಮಾಡಬೇಕು ಪುಟ್ಟ ಸ್ಕೂಲ್ಗೆ ಹೋಗೋ ಹುಡುಗರು ಬೇರೆ ಏನು ಕೆಲಸನೂ ಮಾಡಬಾರ್ದು ಅಂತ ತಿಳ್ಕೊಂಡಿದ್ಯಾ ಅಯ್ಯೋ ತಪ್ಪು ಪುಟಣ್ಣ ತಪ್ಪು ನೋಡು ಈಗ ಅಪ್ಪ ಹೊಲಕ್ಕೆ ಹೋಗ್ತಾರೆ
ಆ ಹೊಲದಲ್ಲಿ ಅಪ್ಪ ಕೆಲಸ ಮಾಡ್ತಾ ಇದ್ದಾಗ ನೀನು ಅಲ್ಪ ಸ್ವಲ್ಪ ಸಹಾಯ ಮಾಡಬಹುದು ಅಪ್ಪಂಗೆ. ಅಕ್ಕ ಬಂದ್ಲು, ಅಕ್ಕ ಬಂದ್ಲು, ಅವಳ ಜೊತೆ ಆಟ ಆಡಕ್ ಹೋಗ್ತೀನಿ. ಏನಮ್ಮ ಇವನು, ಏನು ಹಠ ಮಾಡ್ತಾ ಇದ್ದಾನೆ? ಅಯ್ಯೋ, ನಿಂಗೆ ಗೊತ್ತು ತಾನೆ, ಯಾವಾಗ್ಲೂ ಅವನ್ ಹಠ ಇದ್ದಿದ್ದೆ. ಹೋಗ್ಲಿ, ನೀನದು ಒಂಚೂರು ಬುದ್ಧಿ ಹೇಳು ಪುಟ್ಟಿ ಅವನ್ಗೆ. ಏನ್ ನನ್ ಮಾತ್ ಕೇಳೋದೇ ಇಲ್ಲ ಅಂತನಲ್ಲ. ಅಮ್ಮ, ನನ್ ಫ್ರೆಂಡ್ಸು ಅವರವ್ರ ಮನೆಗಳಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ, ಅವರು ಕೂಡ ಇವನ ಹಾಗೆ ಚಿಕ್ಕವರೇ ಆಗಿದ್ದಾರಲ್ವಾ? ಹೌದಾ? ಅದೇನೇನು ಕೆಲಸ ಮಾಡ್ತಾರೆ ವಸಿ ಹೇಳಿ ಅಕ್ಕ, ನಾನು ಕೇಳಿಸ್ಕೋತೀನಿ. ಓ, ಏನು ಹೇಳ್ಬಿಟ್ಲು. ಹ್ಮ್, ಹೋಗ್ಲಿ ಬಿಡು, ನಿನ್ ಹಠ ಯಾವಾಗ್ಲೂ ಇದ್ದಿದ್ದೆ. ತಗೋ ಈ ಚಕ್ಲಿ ತಿನ್ನು ಪುಟ್ಟಿ, ತಗೊಳೆ. ನಿನ್ ತಮ್ಮಂಗೆ ಒಂಚೂ ಬುದ್ಧಿ ಹೇಳು, ನಿನ್ನ ಅಕ್ಕಪಕ್ಕದ ಮನೇಲಿ ಯಾರ್ಯಾರು ಹಾಗೆ ಕೆಲಸ ಮಾಡ್ತಾ ಇದ್ದಾರೆ, ನೀನ್ ಹೇಗ್ ಮಾಡ್ಬೇಕು ಎಲ್ಲ ತಿಳಿಸಿ ಹೇಳಮ್ಮ ಅವನ್ಗೆ. ಅವಾಗ್ಲಾದ್ರೂ ನೋಡೋಣ ಒಳ್ಳೆ ಬುದ್ಧಿ ಕಲ್ತ್ಕೋತಾನೋ ಏನೋ ಅಂತ. ಹೋಗ್ಲಿ ಬಿಡಮ್ಮ, ಯಾಕೆ ಅವನನ್ನ ರೇಗಿಸ್ತೀಯ? ಬಾರೋ ಇಲ್ಲಿ, ತಗೋ ಚಕ್ಲಿ ತಗೋ. ಸರಿ ಹೇಳು, ಚಕ್ಲಿನೂ ತಿಂತೀನಿ, ನೀನ್ ಹೇಳೋದನ್ನ ಕೇಳಿಸ್ಕೋತೀನಿ. ನೀನ್ ನಿನ್ ಕೆಲಸ ಮೊದ್ಲು ಹೇಳು. ನೋಡು, ನಾನ್ ಸ್ಕೂಲಿಗೆ ಹೋಗಿ ಬಂದ್ಮೇಲೆ ತಾತನ್ಗೆ ಏನಾದ್ರೂ ಬೇಕಂದ್ರೆ ತಂದು ಕೊಡ್ತೀನಲ್ವಾ? ಅಮ್ಮ ಒಣಗಿಸಿದ ಎಲ್ಲ ಬಟ್ಟೆಗಳನ್ನ ತಂದು ಮಡಿಸಿ ಗೂಡ್ನಲ್ಲಿ ಪೆಟ್ಟಿಗೆಯಲ್ಲಿ ಜೋಡಿಸ್ತೀನಲ್ವಾ? ಅದ್ರ ಜೊತೆಯಲ್ಲಿ ನನ್ನ ಹೋಮ್ವರ್ಕ್ ಕೂಡ ನಾನು ಮಾಡ್ಕೊಳ್ತೀನಿ ಅಲ್ವಾ? ಮತ್ತೆ ನಿನ್ನ ಫ್ರೆಂಡು ಯಾರು ಇದಾರಲ್ಲ, ಅದೇ ಅವನ್ ರಾಮು, ಅವನೇನ್ ಮಾಡ್ತಾನೆ, ಅವನ ಮನೇಲಿ ಏನ್ ಕೆಲಸ ಇರುತ್ತೆ? ಅವರು ಕೂಡ ನಮ್ ತರ ವ್ಯವಸಾಯ ಮಾಡ್ತಾರೆ. ರಾಮು ಅವ್ರ ತಂದೆ ಹೊಲದಲ್ಲಿ ಉಳ್ಮೆ ಮಾಡುವಾಗ ಕಳೆ ಕೀಳುವಾಗ ಸಹಾಯ ಮಾಡ್ತಾನೆ. ನೋಡು, ಕೆಲವೊಂದ್ಸರಿ ಹುಲ್ಗಳನ್ನ ತಂದು ಹಸು ಕರುಗಳಿಗೂ ಕೂಡ ಹಾಕ್ತಾನೆ. ಯಾಕೆ ಮಾಡ್ಬೇಕು? ಏನೋ ಅವ್ರ ಅಪ್ಪ ಅಮ್ಮನ ಎಲ್ಲ ಕೆಲಸ ಮಾಡ್ಬೋದು ತಾನೆ? ಹಾಗಲ್ಲ ಕಣೋ, ಒಂದ್ ಮನೇಲಿ ಎಲ್ರು ಕೆಲಸ ಮಾಡಿದ್ರೆ ತಾನೆ, ಇಲ್ಲ ಅಂದ್ರೆ ಒಬ್ರಿಗೊಬ್ರು ಕಷ್ಟ ಆಗುತ್ತೆ. ಆಮೇಲೆ ಸುಸ್ತಾಗಿ ಆರೋಗ್ಯನೂ ಕೂಡ ಕೇಳುತ್ತೆ, ಜ್ವರನು ಕೂಡ ಬರುವ ಸಾಧ್ಯತೆಗಳು ಇರ್ತಾವಲ್ವಾ? ಹಾ, ಜ್ವರ ಅಂದ್ರೆ ನೆನಪಾಯ್ತು. ಪಕ್ಕದ ಮನೆ ಅಜ್ಜಿಗೆ 3 ದಿನದಿಂದ ಜ್ವರ ಇದೆಯಂತೆ, ಅವರು ದಿನಾಲೂ ಔಷಧಿ ತಗೋಬೇಕಂತೆ. ಹಾ, ಆ ಅಜ್ಜಿಗೆ ಯಾರು ಔಷಧಿ ಕೊಡ್ತಾ ಇದ್ರು ಹೇಳು ನೋಡಣ. ಯಾರು ಕೊಡ್ತಾರೆ? ಸುಮಿತ್ರಾ ಕಣೋ, ನಿನ್ ಫ್ರೆಂಡ್. ಅದಿರ್ಲಿ, ನಿಂಗೆ ಕಳೆದ ವಾರ ಜ್ವರ ಬಂದಾಗ ಅಮ್ಮ ತಾನೇ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು, ನಾನ್ ತಾನೇ ನಿನ್ನ ಕೈ ತುತ್ತು ಹಾಕಿದ್ದು, ಮಾತ್ರೆ ನುಂಗ್ಸಿದ್ದು. ಹೌದು, ನಿಜ ಅಕ್ಕ. ಅದಕ್ಕೆ ಕಣೋ, ನಾವೆಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಸರಿ ಅಕ್ಕ, ನಾನು ಏನ್ ಕೆಲಸ ಮಾಡ್ಲಿ ಇವಾಗ? ಹಾ, ನಿನ್ಗೆ ಯಾವ್ಯಾವ ಕೆಲಸ ಮಾಡಲು ಸಾಧ್ಯ ಆಗತ್ತೆ? ನಾನು ಕುಡಿಯೋ ನೀರನ್ನ ನಲ್ಲಿಯಿಂದ ತರ್ತೀನಿ, ಅಜ್ಜಿಗೆ ರಾತ್ರಿ ಹೊತ್ತು ಹಾಸಿಗೆ ಹಾಕ್ಕೊಡ್ತೀನಿ ಮಲ್ಕೊಳ್ಳೋದಕ್ಕೆ, ಆಮೇಲೆ ಈ ಹಬ್ಬದ ದಿವಸ ಸಿಹಿ ಮಾಡಿರ್ತಾರಲ್ವ ಅದನ್ನೆಲ್ಲರಿಗೂ ಹಂಚ್ತೀನಿ. ಗುಡ್. ಅಪ್ಪನಿಗೆ ಏನಾದರೂ ಸಹಾಯ ಮಾಡ್ತೀಯಾ? ಅಪ್ಪ ತೋಟಕ್ಕೇನಾದ್ರು ನಾನು ಕರ್ಕೊಂಡು ಹೋದರೆ ಅಲ್ಲಿ ಸಹಾಯ ಮಾಡ್ತೀನಿ, ಆಮೇಲೆ ಅಂಗಡಿಗೆ ಹೋಗೋ ನಾನು ಕರ್ಕೊಂಡು ಹೋಗ್ತಾರಲ್ವ ಆ ಸಾಮಾನು ಬ್ಯಾಗ್ ಅಂತ ತರೋದಕ್ಕೆಲ್ಲ ಸಹಾಯ ಮಾಡ್ತೀನಿ, ಮತ್ತು ಕುರಿ ಮೇಕೆಗಳಿಗೂ ಕೂಡ ಹುಲ್ಲು ಹಾಕ್ತೀನಿ. ಓಕೆ, ಗುಡ್. ಅಮ್ಮನೂ ನೋಡು, ಅಡುಗೆ ಮನೇಲಿ ಎಷ್ಟು ಕೆಲಸ ಮಾಡ್ತಾರಲ್ವಾ, ಅವರಿಗೆ ನೀನು ಹೇಗೆ ಸಹಾಯ ಮಾಡ್ತೀಯಾ? ಹಾ, ಅಮ್ಮ ಅಡುಗೆ ಕೆಲಸ ಮಾಡೋದ್ರಿಂದ ನಮಗೆ ಎಲ್ಲರಿಗೂ ಊಟ ಸಿಗತ್ತೆ, ಅಜ್ಜಿಗೆ ಹುಷಾರಾಗಿ ಆರಾಮಾಗಿ ಇರಲಿಕ್ಕೆ ಅನುಕೂಲ ಆಗತ್ತೆ, ನಾನು ನೀನು ಚೆನ್ನಾಗಿ ಓದೋದಕ್ಕೆ ಸ್ಕೂಲ್ಗೆ ಹೋಗಿ ಬರೋಕ್ಕೆ ಅನುಕೂಲ ಆಗತ್ತೆ. ಅದೇ ರೀತಿ ಅಪ್ಪ, ತೋಟ ಹೊಲದಲ್ಲಿ ದುಡಿಯೋದ್ರಿಂದ ನಮ್ಗೇನ್ ಲಾಭ? ಅಪ್ಪ ದುಡಿತಾರಲ್ವಾ, ಅದರಿಂದ ಜಾಸ್ತಿ ದವಸ ಧಾನ್ಯ ಎಲ್ಲ ನಮ್ಗೆ ಸಿಗತ್ತೆ, ಊಟ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ, ಹಣ ಸಂಪಾದನೆ ಮಾಡೋದಕ್ಕೆ ಅನುಕೂಲ ಆಗತ್ತೆ, ದನ ಕರುಗಳಿಗೆ ಕುರಿ ಮೇಕೆಗೆಲ್ಲ ಹುಲ್ಲು ಸಿಗತ್ತೆ, ನಮ್ಗೆ ಹಬ್ಬಗಳಿಗೆಲ್ಲ ಬಟ್ಟೆ ತಂದು ಕೊಡ್ತಾರೆ. ಅದರಿಂದ ಮತ್ತೆ ನಾವಿಬ್ರು ಇನ್ನೂ ಯಾವ್ಯಾವ ತರದ ಕೆಲಸಗಳನ್ನು ಮಾಡ್ಬೋದು ಹೇಳು ನೋಡೋಣ. ಅಕ್ಕ ಈಗ ನೆನಪಾಯ್ತು ನೋಡು, ಸಣ್ಣ ಸಣ್ಣ ಕೆಲಸಗಳು, ಅದೇ ಕಸ ಗುಡಿಸೋದು, ನಮ್ಮ ಬುಕ್ಸನ್ನು ನಾವೇ ಜೋಡಿಸ್ಕೊಳ್ಳೋದು, ಬಟ್ಟೆಗಳನ್ನು ಜೋಡಿಸಿಕೊಂಡು ಇಟ್ಕೊಳ್ಳೋದು, ಆಮೇಲೆ ಪಾತ್ರೆ ಸಾಮಾನುಗಳನ್ನ ತೊಳೆದಿಟ್ಟಿದ್ರೆ ಅದನ್ನ ಎತ್ತಿಡೋದು, ಈ ಥರದೆಲ್ಲ ಕೆಲಸಗಳನ್ನ ನಾವು ಮಾಡಬಹುದು. ವೆರಿ ಗುಡ್ ಪುಟ್ಟ, ಈಗ ನೀನು ಏನೆಲ್ಲ ಕೆಲಸಗಳನ್ನು ಹೇಳ್ದೆ ಅಲ್ವಾ, ಇದನ್ನ ನೀನೆಲ್ಲ ಸ್ನೇಹಿತರು ಕೂಡ ಅವರವರ ಮನೆಗಳಲ್ಲಿ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಜೊತೆಗೆ ಅವರಿಗೆ ಅವ್ರ ಶಾಲೆಗಳಲ್ಲಿ ನೀಡಿರ್ತಕ್ಕಂಥ ಹೋಮ್ವರ್ಕು ಕೂಡ ಮಾಡೋದ್ರಿಂದ ಎಲ್ಲ ಸಮಯವೂ ಕೂಡ ಅವ್ರು ನಿನ್ನ ಜೊತೆ ಆಟ ಆಡಲು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ನಿನಗೆ ಬೇಜಾರು ಹಠ ಅಂತೀಯ. ಹೌದಕ್ಕ, ಈ ತಿಳೀತು. ನಾನು ಕೂಡ ಎಲ್ಲರ ಹಾಗೆ ನನ್ನ ಕೈಲಾದಷ್ಟು ಕೆಲಸವನ್ನು ಮಾಡ್ತಾ ಅಪ್ಪನಿಗೆ ಅಮ್ಮನಿಗೆ ನಿನಗೂ ಕೂಡ ಸಹಾಯ ಮಾಡ್ತೀನಿ. ಓಹೋ ಪುಟ್ಟಣ್ಣ, ಜಾಣ ಹೋಗ್ತಿಲ್ಲೋ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಾ, ಇನ್ಮೇಲೆಲ್ಲ ಸಹಾಯ ಮಾಡ್ತೀಯ ನಿನ್ನಂಗೆ, ಜಾಣ ಜಾಣ ಬಂಗಾರ. ಜೊತೆಗೆ ನೀನು ಶಾಲೆಲೂ ಒಳ್ಳೆ ಹೆಸರು ತಗೋಬೇಕು ಗೊತ್ತಾಯ್ತಾ, ನನಗೂ ಸಹಾಯ ಮಾಡಬೇಕು, ಅಪ್ಪಂಗೂ ಸಹಾಯ ಮಾಡಬೇಕು,
ಹಾಗೆ ಚೆನ್ನಾಗಿ ಓದ್ಕೊಂಡು ಬರ್ಕೊಂಡು ಮಾಡ್ಕೋಬೇಕು. ಆಯ್ತಾ ಪುಟ್ಟ? ಆಯ್ತು ಅಮ್ಮ. ಮಕ್ಕಳೇ, ಇದುವರೆಗೂ ತಾಯಿ ಮಗ ಅಕ್ಕ ಅವರ ಮನೆಯಲ್ಲಿ ಹೇಗೆಲ್ಲ ಕೆಲಸಗಳು ನಡೆಯುತ್ತೆ, ಅಕ್ಕಪಕ್ಕದ ಮನೆಗಳಲ್ಲಿ ಹೇಗೆಲ್ಲ ಕೆಲಸಗಳು ನಡೆಯುತ್ತೆ, ಹೇಗೆ ಒಬ್ಬರಿಗೊಬ್ಬರು ಸಹಾಯ ಮಾಡಬಹುದು ಮಾಡಬೇಕು ಅಂತಕ್ಕಂಥದ್ದನ್ನೆಲ್ಲ ನಾವು ಸಂಭಾಷಣೆಯ ರೂಪದಲ್ಲಿ ಕೇಳಿಸ್ಕೊಂಡ್ವಿ. ನಿಮ್ಮ ನಿಮ್ಮ ಮನೆಗಳಲ್ಲೂ ಕೂಡ ಏನೆಲ್ಲ ಕೆಲಸಗಳು ನಡೆಯುತ್ತೆ ಒಮ್ಮೆ ನೆನಪಿಸ್ಕೊಳ್ಳಿ. ಅಡುಗೆ ಯಾರು ಮಾಡ್ತಾರೆ, ತೋಟದಲ್ಲಿ ಏನೆಲ್ಲ ಕೆಲಸಗಳು ಮಾಡ್ತಾರೆ, ತಂದೆ ಯಾವ ಕೆಲಸ ಮಾಡ್ತಾರೆ, ತಾಯಿ ಯಾವ ಕೆಲಸ ಮಾಡ್ತಾರೆ, ಹಿರಿಯರಿಗೆ ಅಶಕ್ತರಿಗೆ ಮತ್ತು ಪುಟ್ ಪುಟ್ ಮಕ್ಕಳಿಗೆ ನಾವು ಹೇಗೆ ಸಹಾಯ ಮಾಡಬೇಕು ಅಲ್ವಾ, ಇದೆಲ್ಲ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಯಾರಿಗಾದರೂ ಅನಾರೋಗ್ಯ ಆದಾಗ ಹೇಗೆ ವರ್ತಿಸಬೇಕು, ಅವರೊಂದಿಗೆ ಹೇಗೆ ಮಾತನಾಡಬೇಕು, ಮತ್ತು ಮನೆಯಲ್ಲಿ ಒಬ್ಬರೇ ಯಾಕೆ ಕೆಲಸ ಮಾಡಬಾರ್ದು, ನೀವು ಕೇಳಿಸ್ಕೊಂಡಿದ್ದೀರಲ್ವ, ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಕೆಲಸನೂ ಬೇಗ ಆಗುತ್ತೆ, ಅಚ್ಚುಕಟ್ಟಾಗುತ್ತೆ, ಮತ್ತು ಎಲ್ಲರಿಗೂ ಕೂಡ ಒಂದು ರೀತಿಯ ಬೇಜಾರಿಲ್ಲದೆ ಹಠ ಮಾಡೋದಕ್ಕೆ ಅವಕಾಶ ಇಲ್ಲದೆ ಒಂಟಿಯಾಗಿ ಇರೋದಕ್ಕೆ ಅವಕಾಶ ಇಲ್ಲದೆ ಒಬ್ಬರಲ್ಲೊಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲ ನಾವು ರೂಢಿಸ್ಕೋಬೇಕು ಅಲ್ವಾ. ಯಾವ್ಯಾವ ಥರದ ಕೆಲಸಗಳು ಬರಬಹುದು ನೆನಪಿಸ್ಕೊಳ್ಳಿ. ಒಂದು, ಮನೆ ಕಟ್ಟಿರ್ತಾರೆ ಅಂತಂದರೆ ಅಲ್ಲೇನಾದ್ರೂ ಕೆಲಸ ಇರುತ್ತೆ. ಬಟ್ಟೆ ಒಗಿತಿದ್ದಾರೆ ಅಂತಂದರೆ ಅಲ್ಲೊಂಚೂರು ಕೆಲಸ ಇರುತ್ತೆ. ಆಮೇಲೆ ತೋಟದಲ್ಲಿ ಕಳೆ ಕೀಳ್ತಕ್ಕಂಥ ಕೆಲಸ, ಅಥವಾ ತೋಟದಿಂದ ಒಣ ಹುಲ್ಲನ್ನು ತರತಕ್ಕಂಥ ಕೆಲಸ, ಅಥವಾ ಅಂಗಡಿಗೆ ಹೋಗಿ ಸಾಮಾನು ತರೋವಾಗ ಇರ್ತಕ್ಕಂಥ ಕೆಲಸ, ಅಥವಾ ಮನೆ ಮುಂದೆ ತರಕಾರಿ ಮಾರ್ತಕ್ಕಂಥವ್ನು ಬಂದರೆ ಅಲ್ಲಿ ತರಕಾರಿಯನ್ನು ತೊಗೊಂಡು ಒಳಗಡೆ ಇರ್ತಕ್ಕಂಥ ಕೆಲಸ, ಮತ್ತು ನೀರು ಬರ್ತಿರುತ್ತೆ. ಎಷ್ಟೋ ಮನೆಗಳಲ್ಲಿ ಬೀದಿ ನಲ್ಲಿಯಲ್ಲಿ ಕೂಡ ನಾವು ನೀರು ಹಿಡ್ಕೊಂಡ್ಬರ್ತೀವಿ, ಮತ್ತು ಕೊಳಾಯಲ್ಲಿ ನೀರು ಬರುತ್ತೆ, ಅದನ್ನ ಬಂದ್ ಮಾಡಬೇಕಾದ ಸಂದರ್ಭ ಬರುತ್ತೆ. ಹೀಗೆ ಒಂದ ಎರಡ ಅನೇಕ ಕೆಲಸಗಳು ನಾವು ಮಕ್ಕಳೇನಿದ್ದೀವಿ ಎಲ್ಲರೂ ಮಾಡ್ತಕ್ಕಂಥ ಕೆಲಸಗಳೇ ಆಗಿರ್ತವೆ. ಈ ಎಲ್ಲ ಕೆಲಸಗಳನ್ನ ನಾವು ಮಾಡೋದ್ರಿಂದ ನಮ್ಮನ್ನು ದೊಡ್ಡವ್ರು ಮೆಚ್ಕೊಳ್ತಾರೆ, ಮತ್ತು ನಮಗೊಂಥರ ವ್ಯಾಯಾಮ ಕೂಡ ಆಗತ್ತೆ. ಹಾಗಾಗಿ ಈ ಎಲ್ಲ ಕೆಲಸಗಳನ್ನ ಕೂಡ ನಾವು ಇವತ್ತಿಂದಲೇ ರೂಢಿಸ್ಕೋಬೇಕು ಅಲ್ವಾ ಮಕ್ಕಳೇ. ಕೆಲಸ ಅಂದರೆ ಅದು ಬರೀ ಶ್ರಮ ವಹಿಸಿ ಮಾಡೋದು, ಬೆವರು ಸುರಿಸಿ ಮಾಡೋದು ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ ಮಕ್ಕಳೇ? ಇವತ್ತಿನ ಕಾರ್ಯಕ್ರಮ ಕೇಳಿದ ಮೇಲೆ ನಿಮ್ಮ ಅಭಿಪ್ರಾಯ ಬದಲಾಗಿರಲೇಬೇಕು ಅಲ್ವಾ? ದೇಹ ಶ್ರಮ ಅಲ್ಲದೆ ಬುದ್ಧಿಶಕ್ತಿ, ಕೌಶಲ್ಯ, ಜಾಣತನ ಬಳಸಿಕೊಂಡು ಮಾಡೋ ಕೆಲಸಗಳು ಕೂಡ ನಮ್ಮ ಸಮಾಜದಲ್ಲಿ ನೂರೆಂಟಿವೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ ಮಕ್ಕಳೇ? ಕೆಲಸ ಅಂದರೆ ಕೇವಲ ದುಡಿಮೆ ಅಲ್ಲ, ಅದು ಇನ್ನೊಬ್ಬರಿಗೆ ಕೊಡೋ ಸಹಕಾರ. ಒಬ್ಬರು ಮಾಡೋ ಕೆಲಸಕ್ಕೆ ಇನ್ನೊಬ್ಬರು ಸಹಾಯ ಮಾಡಿ ಆ ಕೆಲಸದಿಂದ ಸಿಗೋ ಲಾಭವನ್ನು ಹಂಚಿಕೊಳ್ಳೋದು ಅಂತಲೂ ತಿಳ್ಕೋಬೇಕು ನೀವು. ಅಮ್ಮನ ಕೆಲಸಕ್ಕೆ ಅಪ್ಪ, ಅಪ್ಪನ ಕೆಲಸಕ್ಕೆ ಮಕ್ಕಳು, ಮಕ್ಕಳ ಕೆಲಸಕ್ಕೆ ಅಪ್ಪ ಅಮ್ಮ, ಹೀಗೆ ಒಂದಕ್ಕೊಂದು ಬೆಸೆದುಕೊಂಡಿರುವ ಈ ಕೆಲಸದ ಚಕ್ರದ ಬಗ್ಗೆ ತಿಳಿಸಿಕೊಡುವ ಕೆಲಸ ಮಾಡೋ ಗುರುಗಳು ಇವೆಲ್ಲವನ್ನು ಇವತ್ತಿನ ಪಾಠದಲ್ಲಿ ಹೇಳ್ಕೊಟ್ಟಿದ್ದು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅನ್ಕೋತೀನಿ. ಡಾಕ್ಟ್ರು, ಇಂಜಿನಿಯರು, ಪಾಠ ಮಾಡೋ ಮೇಸ್ಟ್ರು, ನೀರಿನ ಕೆಲಸದ ಪ್ಲಂಬರು, ಎಲೆಕ್ಟ್ರಿಷಿಯನ್ನು, ಹೂ ಮಾರೋರು, ಹಣ್ಣು ಮಾರೋರು, ಗಾಡಿಗಳನ್ನು ರಿಪೇರಿ ಮಾಡೋರು, ಹೀಗೆ ಹತ್ತಾರು ಕೆಲಸಗಳ ಬಗ್ಗೆ, ಉದ್ಯೋಗದ ಬಗ್ಗೆ ನೀವು ಇನ್ನೂ ತಿಳ್ಕೋಬೇಕು. ತಿಳ್ಕೊಳ್ಳೋದ್ರ ಜೊತೆಗೆ ಆಯಾ ಉದ್ಯೋಗಕ್ಕೆ, ವೃತ್ತಿಗೆ ಗೌರವ ಕೊಡೋ ಪ್ರವೃತ್ತಿನ ನೀವು ಬೆಳೆಸ್ಕೋಬೇಕು. ಏ, ಈ ಕೆಲಸ ಕೀಳು, ಆ ಕೆಲಸ ಮೇಲು ಅನ್ನೋ ಭೇದ ಭಾವ ಮಾಡೋ ಮನೋಭಾವ ನಿಮ್ಮಲ್ಲಿ ಬಾರದೇ ಇರಲಿ ಅಂತ ಈ ರೇಡಿಯೋ ರಂಗಣ್ಣ ಬಯಸ್ತಾನೆ ಮಕ್ಕಳೇ. ಹಾಗಾದರೆ ಈಗ ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ನಡೆಯೋ ಕೆಲಸಗಳ ಬಗ್ಗೆ, ಆ ಕೆಲಸ ಅಂದರೆ ಕಸುಬುಗಳನ್ನು ಮಾಡೋರ ಬಗ್ಗೆ, ಇವುಗಳೆಲ್ಲದರ ಬಗ್ಗೆ ಒಂದು ಟಿಪ್ಪಣಿ ಮಾಡಿ ಅದಕ್ಕೆ ಬೇಕಾದರೆ ನಿಮ್ಮ ಧ್ವನಿ ಅಭಿನಯದ ಮೂಲಕ ತಿಳಿಸ್ಕೊಡಿ. ಹೇಗೆ ಗೊತ್ತಲ್ಲ ಮಕ್ಕಳೇ, ತುಂಬ ಸಿಂಪಲ್ ಕೆಲಸ. ಮೊಬೈಲ್ ತಗೊಳ್ಳಿ, 9449417612ಗೆ ವಾಟ್ಸಪ್ ಮಾಡಿ. ಹಾಗೆ ಈ ಕಲಿಯುತ್ತಾ ನಲಿಯೋಣ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಸಂಚಿಕೆಗಳನ್ನು ಮತ್ತೆ ಮತ್ತೆ ಕೇಳಲಿಕ್ಕೆ, ಕಲಿಯಲಿಕ್ಕೆ, ನಲಿಯಲಿಕ್ಕೆ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೇಲಿಸ್ಟ್ ಕ್ಲಿಕ್ ಮಾಡಿ, ಕಾರ್ಯಕ್ರಮ ನೋಡಿ. ಮರೀದೆ ನಿಮ್ಮ ಪ್ರೀತಿಯ ಕಾಮೆಂಟ್ಸ್ ಹಾಕಿ. ಇಷ್ಟು ಕೆಲಸ ಮಾಡಿದ್ರೆ ಈ ರೇಡಿಯೋ ರಂಗಣ್ಣ ಮಾಡ್ತಿರೋ ಕೆಲಸ ಕೂಡ ಸಾರ್ಥಕ ಆಗುತ್ತೆ. ಪುಟಾಣಿಗಳೇ, ಮಾಡ್ತಿರಲ್ವಾ? ಹಾಗೆ ಈಗ ರೇಡಿಯೋ ರಂಗಣ್ಣಂಗೆ ವಿದಾಯ ಹೇಳ್ತಿರಲ್ವಾ? ಕಲಿಯೋಣ ನಲಿವಿನಲ್ಲಿ, ನಲಿಯೋಣ ಕಲಿಕೆಯಲ್ಲಿ. ಕಲಿಯುತ್ತಾ ನಲಿಯೋಣ ಸರಣಿ ಕಾರ್ಯಕ್ರಮದಲ್ಲಿ ಪರಿಸರ ಪಾಠ ಕೆಲಸ ಕೇಳಿದಿರಿ. ರಚನೆ ಮತ್ತು ಪ್ರಸ್ತುತಿ ಗೋಪಿನಾಥ ಬಿಎಸ್. ಭಾಗವಹಿಸಿದವರು ಎಸ್ ಅನಂತಲಕ್ಷ್ಮಿ ಮತ್ತು ಫೌಜಿಯಾ ಶರಾವತ್. ನಿರೂಪಣಾ ಸಾಹಿತ್ಯ ಹಾಗೂ ನಿರೂಪಿಸಿದವರು ಕೆಎಲ್ ಶ್ರೀವತ್ಸ. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ ಲಮಾಣಿ, ಪ್ರಾಯೋಜಕರು ಡಿಎಸ್ಇಆರ್ಟಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.